ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ KPP ಪೋರ್ಟಲ್ ಅನ್ನು ಓಪನ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡುವಂಥದ್ದು. ಇನ್ನು ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೆಲ್ ಐಕನ್ ಅನ್ನು ಓದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದ್ರೂ ಈ ಪ್ರೊಕ್ಯೂಮೆಂಟ್ ಅಥವಾ KPP ರಿಜಿಸ್ಟ್ರೇಷನ್ಸ್ ವಿತ್ DSC ರಿನಿವಲ್ ಏನಾದರೂ ಬೇಕಾದಲ್ಲಿ ಇಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂಥದ್ದು. ಇವತ್ತಿನ ಮಾಹಿತಿಯನ್ನು ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ನಾನು ಆಲ್ರೆಡಿ ಹೇಳಿದ್ದೀನಿ ಯಾವ ರೀತಿ ಓಪನ್ ಮಾಡಬೇಕು ಅಂತ. ಕೆಲವೊಬ್ಬರಿಗೆ ಆ ಲಿಂಕ್ ಓಪನ್ ಮಾಡಿದೆ ಅಂದರೆ KPP ಪೋರ್ಟಲ್ ಲಿಂಕ್ ಓಪನ್ ಮಾಡಿದಾಗ ಓಪನ್ ಆಗ್ತಾ ಇಲ್ಲ, ಅದನ್ನು ಪ್ರೀವಿಯಸ್ ವೀಡಿಯೋಲ್ಲಿ ಕೂಡ ನಾನು ಹೇಳಿದ್ದೀನಿ. ಅದಕ್ಕೆ ನಾನು ನಿಮಗೆ ಈಸಿಯಾಗಿ ಯಾವ ರೀತಿ ಓಪನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಜನ ಏನು ಮಾಡಿದ್ದಾರೆ, ಗೂಗಲಲ್ಲಿ KPP ಪೋರ್ಟಲ್ ಅಂತ ಹೊಡೆದಾಗ ಆ್ಯಕ್ಚುಲಿ ನನ್ನ ವೀಡಿಯೋ ಬಂದಿರೋದ್ರಿಂದ ತುಂಬ ಜನ ಕಾಲ್ ಮಾಡಿಬಿಟ್ಟು ನನಗೆ ಓಪನ್ ಆಗ್ತಿಲ್ಲ ಅಂತ ನನಗೆ ಹೇಳ್ತಾರೆ. ನೀವು ಏನು ವೆಬ್ಸೈಟ್ ಮೇಂಟೈನ್ ಮಾಡ್ತೀರಾ, ಹಾಗೆ ಹೀಗೆ. ತುಂಬ ಜನ ನಾನೇ ಗೌರ್ಮೆಂಟ್ ಅಥಾರಿಟಿ ಅಂತ ತಿಳ್ಕೊಂಡಿದ್ದಾರೆ, ಗೊತ್ತಿಲ್ಲ ಆ್ಯಕ್ಚುಲಿ ಅದು KPP ಪೋರ್ಟಲ್ ಯಾವ ಕಾರಣದಿಂದ ವೆಬ್ಸೈಟಿಂದ ರಿಮೂವ್ ಆಗಿದೆ ಅಂತ ನನಗೂ ಗೊತ್ತಿಲ್ಲ. ಬಟ್ ಸರ್ಚ್ ಮಾಡಿದಾಗ, ಗೂಗಲಲ್ಲಿ ಸರ್ಚ್ ಮಾಡಿದಾಗ ನನ್ನ ವೀಡಿಯೋಸೇ ಮೇಲ್ಗಡೆ ರಿಸಲ್ಟಲ್ಲಿ ಬಂದಿರೋದ್ರಿಂದ ಎಲ್ಲರೂ ನನ್ನ ವೀಡಿಯೋಸನ್ನು ನೋಡಿಬಿಟ್ಟು ನಾನೇ ಆ ವೆಬ್ಸೈಟನ್ನು ಮೇಂಟೈನ್ ಮಾಡ್ತಿದ್ದೀನಿ ಅಂದ್ಕೊಂಡು ನನಗೆ ಕಾಲ್ ಮಾಡಿಬಿಟ್ಟು ತುಂಬ ಜನ ಮಾತಾಡ್ತಿದ್ದೀರಾ. ಅದಕ್ಕೆ ನಾನು ರಿಪ್ರೆಸೆಂಟೇಟಿವೇ ಅಲ್ಲ, ಬಟ್ ನಾನು ನಿಮಗೆ ಜಸ್ಟ್ ಅದರ ರಿಲೇಟೆಡ್ ಯಾವ ರೀತಿ ಗೈಡ್ಲೈನ್ಸ್ ಬೇಕು ಅಂತ ಹೇಳ್ಕೊಡೋದು ನನ್ನ ಕರ್ತವ್ಯ ಆಗಿರ್ತದೆ. ನಾನು ಯಾವುದೇ ರೀತಿಯಂಥ ಗೌರ್ಮೆಂಟ್ ಕಡೆಯಿಂದ ಅಪಾಯಿಂಟ್ಮೆಂಟ್ ಆಗಿರುವಂಥ ಗೌರ್ಮೆಂಟ್ ಎಂಪ್ಲಾಯಿ ಕೂಡ ಅಲ್ಲ ನಾನು. ಆದ ಕಾರಣಕ್ಕೆ ನಾನು ನಿಮ್ಗೆ ಹೇಳೋದೊಂದೇ, ನೀವು ನನಗೆ ಕಾಲ್ ಮಾಡಿದ್ರೆ ಏನಾಗಲ್ಲ. ನೀವು ವಿನಯದಿಂದ ಕಾಲ್ ಮಾಡಿ ವಿನಯದಿಂದ ಮಾತಾಡಿದ್ರೆ ನಾನು ವಿನಯದಿಂದ ಆನ್ಸರ್ ಮಾಡ್ತೀನಿ. ನಿಮ್ಮ ವಿನಯತೆಯನ್ನು ನೀವು ಮೀರಿದಾಗ ನಾವು ಮೀರಬೇಕಾಗತ್ತೆ. ಅದನ್ನ ಬಿಡಿ ಇವಾಗ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಓಪನ್ ಮಾಡಬೇಕು KPPಯನ್ನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ವಿಡಿಯೋದ ನೆಕ್ಸ್ಟ್ ಕಂಪ್ಲೀಟ್ ಆಗಿ ಯಾವ ರೀತಿ ಓಪನ್ ಮಾಡುವಂತ ಬರ್ತಾ ಹೋಗುತ್ತೆ. ಸೊ ಅದನ್ನು ನೀವು ನೋಡಿಕೊಂಡು ಅದೇ ಸ್ಟೆಪ್ಪನ್ನು ಫಾಲೋ ಮಾಡುವಂಥದ್ದು. ಇವಾಗ ನೀವು ನೋಡ್ತಾ ಇರುವಂಥದ್ದು, ನಾನೀಗ ಕ್ರೋಮ್ ಓಪನ್ ಮಾಡಿದ್ದೀನಿ. ಸೊ ಕ್ರೋಮಲ್ಲಿ ಈ ಪ್ರೊಕ್ಯೂಮೆಂಟ್ ಕರ್ನಾಟಕ ಅಂತ ಟೈಪ್ ಮಾಡಿ. ಸೊ ಇವಾಗ ನಿಮಗೆ ನ್ಯೂ ವೆಬ್ಸೈಟ್ ಬರುತ್ತೆ, ಸೊ ಈ ಪ್ರೊಕ್ಯೂಮೆಂಟ್ ಕರ್ನಾಟಕ ಅಂತ. ಸೊ ನೀವು ಇದರಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ, ಫಸ್ಟ್ ರಿಸಲ್ಟ್ ನೀವು ನೋಡ್ತಾ ಇದ್ದೀರಲ್ಲ, ಈ ಪ್ರೊಕ್ಯೂಮೆಂಟ್ ಕರ್ನಾಟಕ, ಕರ್ನಾಟಕ ಸರ್ಕಾರ ಅಂತ ಇದೆ. ಸೊ ಇದನ್ನು ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ನ್ಯೂ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ನೋಡ್ಬೋದು ಈ ಪ್ರೊಕ್ಯೂಮೆಂಟ್ ಕರ್ನಾಟಕ, ಇದು ಹಳೆ ಪೋರ್ಟಲ್ಲು. ಸೊ ಇದರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಇದೆ. ಸೊ ನೀವು ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ನೀವು ಫಸ್ಟ್ ಇದರಲ್ಲಿ ನೋಡ್ತಾ ಇದ್ದೀರಾ, ದರಖಾಸ್ತುಗಳ ಪಟ್ಟಿ ಪ್ರತಿಯೊಂದು ಕೂಡ ಇದರಲ್ಲಿದೆ. ಸೊ ಅದನ್ನು ಯಾವುದು ನೀವು ನೋಡಬೇಡಿ, ಜಸ್ಟ್ ನೀವು ನೋಡಬೇಕಾಗಿರೋದು ಒಂದೇ, ಸರ್ಕಾರಿ ಬಳಕೆದಾರರ ಗಮನಕ್ಕೆ ಅಂತ ಇದೆ. ಸೊ ರೆಡ್ ಅಲ್ಲಿ ಬರ್ಕೊಂಡಿದೆ. ಸೊ ಅದು ಸರ್ಕಾರಿ ಬಳಕೆದಾರರಿಗೆ ಅದು. ಸೊ ಸೆಕೆಂಡಿಗೆ ನೀವು ನೋಡ್ತಾ ಇದ್ದೀರಾ, ಈ ಸಂಗ್ರಹಣ ಬಳಕೆದಾರರಿಗೆ ಹೊಸ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣ ತಂತ್ರಾಂಶವು ಕಾರ್ಯನಿರ್ವಹಿಸುತ್ತಿದ್ದು ಸದರಿ ತಂತ್ರಾಂಶದಲ್ಲಿ ಪ್ರಕಟಗೊಂಡಿರುವ ಟೆಂಡರ್ಗಳಲ್ಲಿ ಭಾಗವಹಿಸಲು ಕ್ಲಿಕ್ ಮಾಡಿ ಅಂತ ಇದೆ. ಸೊ ನೀವು ಇವಾಗ ಇಂಗ್ಲೀಷಲ್ಲೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇವಾಗ ನಾನು ಇಂಗ್ಲೀಷಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಂಗ್ಲೀಷಲ್ಲಿ ಇಲ್ಲಿದೆ, ಫಾರ್ ಸಪ್ಲೈಯರ್ಸ್ ಆ್ಯಂಡ್ ಬಿಡ್ಡರ್ಸ್ ನ್ಯೂ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಈಸ್ ನೌ ಆಪರೇಷನಲ್, ಕ್ಲಿಕ್ ಹಿಯರ್ ಟು ಪಾರ್ಟಿಸಿಪೇಟ್ ಇನ್ ದ ಟೆಂಡರ್ಸ್ ಪಬ್ಲಿಷ್ಡ್ ಇನ್ ದ ನ್ಯೂ KPP ಪೋರ್ಟಲ್ ಅಂತ ಇದೆ. ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿ ಕೂಡ ನ್ಯೂ ಪೋರ್ಟಲ್ಗೆ ಹೋಗ್ಬೋದು. ಸೊ ಇದು ತುಂಬ ಈಸಿ ಪ್ರೊಸೆಸ್ಸು. ಸೊ ನೀವೆಲ್ಲರಿಗೂ ನಾನು ಹೇಳೋದೊಂದೇ, ಇಲ್ಲಿ ನೀವು ಕ್ಲಿಕ್ ಮಾಡಿ ನ್ಯೂ ಪೋರ್ಟಲ್ ಹೋದರೆ ತುಂಬಾ ಒಳ್ಳೆಯದು. ಅಲ್ಲಿ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ನಂತರ ನೀವು ನೆಕ್ಸ್ಟ್ ಪೇಜಿಗೆ ಅಂದರೆ ಹೊಸ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲಿಗೆ ಡೈರೆಕ್ಟಾಗಿ ಎಂಟ್ರಿಯನ್ನು ಪಡಿತೀರಾ. ನೋಡಿ, ಇವಾಗ ನಿಮ್ಮದು KPP ಪೋರ್ಟಲ್ಲು ಓಪನ್ ಆಗಿದೆ. ಇಲ್ಲಿ ನೀವು ಲಾಗಿನ್, ಲೈವ್ ಟೆಂಡರ್ಸ್, ಇಂದು ಟೆಂಡರ್ ಮುಕ್ತಾಯ, ಲೈವ್ ಹರಾಜುಗಳು ಪ್ರತಿಯೊಂದು ಕೂಡ ಇದರಲ್ಲಿ ಹಾಕಿದ್ದಾರೆ. ಸೊ ನೀವು ಇದರಲ್ಲಿ ನಿಮ್ಮ ಐಡಿಯನ್ನು ಯೂಸ್ ಮಾಡಿ ಲಾಗಿನ್ ಆಗಿ ಪ್ರತಿಯೊಂದನ್ನು ಕೂಡ ನೀವು ಇದರಲ್ಲಿ ಸಬ್ಮಿಟನ್ನು ಮಾಡ್ಬೋದು. ಟೆಂಡರ್ ರಿಲೇಟೆಡ್ ಅಂದರೆ ಲಾಗಿನ್ ಆಗೋದು, ಅದೇ ರೀತಿ ಟೆಂಡರ್ ಸರ್ಚ್ ಮಾಡೋದು, ಪ್ರತಿಯೊಂದು ಕೂಡ ನಿಮ್ಗೆ ಇದರಲ್ಲಿ ಸಿಗತ್ತೆ. ಸೊ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.